ನಾರಾಯಣಂ ನಮಸ್ಕೃತ್ಯ ನರಂ ಜೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದ್ರೆಯೇತು ಮಹಾಗಣಪತಿಯನ್ನು ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಧಾರ್ಮಿಕವಾದಂಥ ವಿಚಾರಗಳನ್ನು ಕೇಳುವುದರಿಂದ ಹೇಳುವವರೆಗೂ ಕೇಳುವವರೆಗೂ ಕೂಡ ಅಲ್ಲಿ ಸತ್ಪಲವು ಲಭಿಸುತ್ತದೆ ಎಂಬುದು ಹಿರಿಯರ ಅಭಿಮತ ಅದರಂತೆ ಇಂದು ಸಮತೋಲನವೇ ಜೀವನ ಎಂಬಂಥ ಒಂದು ವಿಚಾರದ ಕುರಿತು ಮಾತನಾಡುವುದಾದರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಸೃಷ್ಟಿ ಆಗದೇ ಒಂದು ಸಮತೋಲನೆಯಲ್ಲಿ ಈ ಸಮತೋಲನ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಅಸ್ತಿತ್ವದಲ್ಲಿ ಇರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದನ್ನೇ ಬ್ರಹ್ಮ ಅನೇಕ ವರ್ಷಗಳ ಕಾಲ ಆತ ತಪಸ್ಸನ್ನು ಆಚರಿಸಿ ಯಾಕೆ ತಪಸ್ಸನ್ನು ಆಚರಿಸಿದ ಸೃಷ್ಟಿಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಅಲ್ಲಿ ಬ್ರಹ್ಮ ವಹಿಸಿಕೊಂಡ ನಂತರ ಆತ ಸೃಷ್ಟಿ ಕಾರ್ಯಕ್ಕೆ ಮುಂದಾಗ್ತಾನೆ ಆದರೆ ಅವನಿಗೆ ಸೃಷ್ಟಿಯನ್ನು ಹೇಗೆ ಮಾಡಬೇಕು ಅಂತಲೇ ಅವನ ತಲೆಗೆ ಬರಲಿಲ್ಲ ಅಥವಾ ಜ್ಞಾನ ಇರಲಿಲ್ಲ ಹಾಗಾಗಿ ಆತ ಏನು ಮಾಡಬೇಕು ಎಂಬುದಾಗಿ ಚಿಂತಿತನಾದಂಥ ಸಂದರ್ಭದಲ್ಲಿ ಆತನಿಗೆ ತಪ ತಪ ಅಂತೇಳುವಂಥ ಒಂದು ಅಲ್ಲಿ ಅಂತರ್ಜ್ಞಾನ ಅಥವಾ ಎಲ್ಲೋ ಒಂದು ಆ ಮಾತು ಕೇಳಿದಂತಹ ಅನುಭವ ಆಗ್ತದೆ ಅದಕ್ಕಾಗಿ ಈ ಕುರಿತು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಅಲ್ಲಿ ಉಂಟಾದಂತಹ ಜ್ಞಾನದಿಂದ ಈ ಪ್ರಪಂಚವನ್ನು ಆತ ಸೃಷ್ಟಿ ಮಾಡಿದ ಹಾಗಾದರೆ ಈ ಪ್ರಪಂಚವನ್ನು ಹೇಗೆ ಸೃಷ್ಟಿ ಮಾಡಬೇಕು ಅದಕ್ಕೆ ಆತ ಮಾಡಿದಂಥ ತಪಸ್ಸಿನ ಒಂದು ಶಕ್ತಿ ಅದೆಲ್ಲವನ್ನು ಆತನಿಗೆ ಆ ದಾರೆ ಎರೆದು ಕೊಟ್ಟಿತು ಆ ಶಕ್ತಿ ಆತನಿಗೆ ಕೊಟ್ಟಿತು ಹಾಗಾದರೆ ಹೀಗೆ ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರಕೃತಿ ಅಂತೇಳುವಂಥದ್ದು ಪ್ರಪಂಚ ಅಂತೇಳುವಂಥದ್ದು ಅದು ಸಮತೋಲನ ಸ್ಥಿತಿಯಲ್ಲಿರಬೇಕು ಎಲ್ಲೇ ಏರುಪೇರುಗಳಾದರೂ ಕೂಡ ಅಲ್ಲಿ ತೊಂದರೆ ಉಂಟಾಗ್ತದೆ ಹಾಗಾಗಿ ಈ ಸಮತೋಲನ ಅಂತ ಹೇಳುವ ವಿಚಾರಕ್ಕೆ ನಾವು ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡಬೇಕು ಈ ಪ್ರಪಂಚ ಅಂತ ಹೇಳುವಂಥದ್ದು ಅಸ್ತಿತ್ವದಲ್ಲಿ ಇರುವುದೇ ಈ ಸಮತೋಲನದಿಂದ ಒಂದು ಕಡೆ ನಾವು ಬೆಟ್ಟ ಗುಡ್ಡಗಳನ್ನು ಕಾಣ್ತೇವೆ ಮತ್ತೊಂದು ಕಡೆ ತಪ್ ಬಹಳ ಇಳಿಜಾರಾದಂತಹ ಪ್ರದೇಶವನ್ನು ಕಾಣ್ತೇವೆ ಹೀಗೆ ಈ ಪ್ರಪಂಚದ ಈ ಪ್ರಕೃತಿಯಲ್ಲೂ ಕೂಡ ವೈಪರೀತ್ಯಗಳಿದೆ ಒಂದು ಕಡೆಯಲ್ಲಿ ದಟ್ಟವಾದಂತಹ ಕಾಡು ಮತ್ತೊಂದು ಕಡೆಯಲ್ಲಿ ಬಯಲು ಸೀಮೆ ಹೀಗೆ ನಾನಾ ರೀತಿಯಾದಂಥ ವಿಚಿತ್ರಗಳು ಈ ಪ್ರಪಂಚದಲ್ಲಿ ತುಂಬಿದೆ ನಮಗೆ ಅಚ್ಚರಿ ಅನಿಸ್ಬೋದು ಯಾಕೆ ಹೀಗೆ ಪ್ರಪಂಚ ಅಂತ ಆದರೆ ಸರಿಯಾಗಿ ಗಮನಿಸಿದಾಗ ಅದರ ಒಳ ಅರ್ಥವನ್ನು ನಾವು ಕಂಡುಕೊಂಡಾಗ ಈ ಪ್ರಕೃತಿ ಅಂತೇಳುವಂಥದ್ದು ಪ್ರಪಂಚ ಅಂತೇಳುವಂಥದ್ದು ಸಮತೋಲನದ ಸ್ಥಿತಿಗೆ ಇರಬೇಕಾದ್ರೆ ಇವೆಲ್ಲವೂ ಇರಬೇಕು ಕ್ರೂರ ಪ್ರಾಣಿಗಳೂ ಇರಬೇಕು ಸಾಧು ಪ್ರಾಣಿಗಳು ಇರಬೇಕು ಒಳ್ಳೆಯ ಮನುಷ್ಯನೂ ಇರಬೇಕು ಕೆಟ್ಟ ಮನುಷ್ಯರು ಇರಬೇಕು ಹಾಗಾದರೆ ಈ ಒಳ್ಳೆಯದು ಅಂತ ಹೇಳುವಂಥದ್ದು ಅದು ವಿರುದ್ಧ ಪದ ಆದರೂ ಕೂಡ ಇವು ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಹಾಗಾದರೆ ಒಳ್ಳೆಯದು ಕೆಟ್ಟದ್ದನ್ನು ಪ್ರಪಂಚದಲ್ಲಿ ಭಗವಂತನೇ ಸೃಷ್ಟಿ ಮಾಡಿದಂತಹ ಆದರೆ ಅಲ್ಲಿ ಕೆಟ್ಟವರು ಎನಿಸಿಕೊಳ್ಬೋದು ಹಾಗಾದರೆ ನನ್ನದೇನೋ ತಪ್ಪಿಲ್ಲ ಭಗವಂತನ ಸೃಷ್ಟಿ ನಾವು ಏನು ಮಾಡಿದರೂ ಸರಿ ಅಂತ ಆದರೆ ಹಾಗಲ್ಲ ಅಲ್ಲಿ ಭಗವಂತ ಆತ ಒಂದು ಮನುಷ್ಯನಿಗೆ ಅದರಲ್ಲೂ ಒಂದು ವಿಶೇಷವಾದಂಥ ಜ್ಞಾನ ಬುದ್ಧಿ ಶಕ್ತಿ ಮಾತನಾಡುವಂಥ ವಿಚಾರ ಇವೆಲ್ಲವನ್ನು ಕರುಣಿಸಿದ್ದಾನೆ ಹಾಗಾಗಿ ಆತ ತಿಳ್ಕೊಳ್ಬೇಕು ನಾನು ಒಳ್ಳೆಯದನ್ನು ಮಾಡಿದರೆ ನಾನು ಮುಂದೆ ಕೈವಲ್ಯ ಪದವಿಯನ್ನು ಪಡೆಕೊಳ್ಳಿಕ್ಕೆ ಸಾಧ್ಯ ಉಂಟು ಶ್ರೇಷ್ಠತೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು ಕೆಟ್ಟದ್ದಂಥ ಮಾಡಿದಾಗ ಅಲ್ಲಿ ಕರ್ಮಫಲಗಳು ನನ್ನನ್ನು ಬಾಧಿಸಿ ಮುಂದೆ ತೊಂದರೆಯನ್ನು ಉಂಟು ಮಾಡ್ತಾವೆ ಹಾಗಾಗಿ ಪ್ರಪಂಚದಲ್ಲಿ ಇರುವ ಎಲ್ಲ ವಸ್ತುಗಳು ಕೂಡ ಮಾನವನ ಭೋಜ್ಯಕ್ಕೆ ಆದರೂ ಕೂಡ ಅವನ ಉಪಯೋಗಕ್ಕೆ ಆದರೂ ಕೂಡ ಅದರಲ್ಲಿ ಭೋಜ್ಯ ಯಾವುದು ಅಭೋಜ್ಯ ಯಾವುದು ಎಂದು ತಿಳಿದು ವರ್ತಿಸತಕ್ಕವನೇ ಸುಕೃತಿಯನ್ನು ಪಡೆಕೊಳ್ಳವನು ಎಂಬುದು ಅಲ್ಲಿ ಋಷಿಮುನಿಗಳು ನಮಗೆ ಅಲ್ಲಿ ಮಾರ್ಗದರ್ಶನವನ್ನು ಇಟ್ಟಿದ್ದಾರೆ ಹಾಗಾಗಿ ಮಳೆ ಬರುವಂಥದ್ದು ಬೆಳೆ ಬರುವಂಥದ್ದು ಅಥವಾ ಮಳೆ ಇಲ್ಲದಂತಹ ಅಂತ ಅಂತೇಳುವಂಥದ್ದು ಇವೆಲ್ಲವೂ ಕೂಡ ಸಮತೋಲನವನ್ನು ಸಾಧಿಸುವುದಕ್ಕೋಸ್ಕರ ಮಳೆಯೇ ವರ್ಷ ಇಡೀ ಬಂದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮಳೆಯೇ ಇಲ್ಲದಿದ್ದರೂ ಕೂಡ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ ಇದು ಸಮತೋಲನವನ್ನು ಸಾಧಿಸಲಿಕ್ಕೆ ಇರುವಂಥದ್ದು ಹಾಗೆ ಪ್ರಕೃತಿ ಕೂಡ ಅದಕ್ಕೆ ಪೂರಕವಾಗಿ ಇರುವಂಥದ್ದು ಹಾಗಿರುವಂಥ ಸಂದರ್ಭದಲ್ಲಿ ಈ ದುಷ್ಟರು ಹೆಚ್ಚಾದಾಗ ಒಂದು ಸಮಯದಲ್ಲಿ ಭೂದೇವಿಯು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡ್ತಾಳಂತೆ ದುಷ್ಟರೇ ಈ ಪ್ರಪಂಚದಲ್ಲಿ ಹೆಚ್ಚಾಗಿದ್ದಾರೆ ನನಗೆ ಭೂಭಾರ ಹೇಳುವಂಥದ್ದು ನನಗೆ ಅವರ ಕಷ್ಟವನ್ನು ಅಥವಾ ಅವರು ಮಾಡುವಂಥ ಅನ್ಯಾಯವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ ಭಗವಂತ ಅಲ್ಲಿ ವಿಷ್ಣುವಿನ ಮೊರೆಗೆ ಹೋಗಿ ಅಥವಾ ಬ್ರಹ್ಮದೇವ ದೇವಾದಿ ದೇವತೆಗಳ ಜೊತೆಯಲ್ಲಿ ಹೋಗಿ ವಿಷ್ಣುವನ್ನು ಕೇಳಿಕೊಂಡಾಗ ವಿಷ್ಣುವು ಭೂಭಾರವು ಹೆಚ್ಚಿದಾಗಲೆಲ್ಲವೂ ಕೂಡ ನಾನಾ ರೀತಿಯ ಅವತಾರವನ್ನು ಎತ್ತಿ ಈ ಪ್ರಕೃತಿಯಲ್ಲಿ ಪ್ರಪಂಚದಲ್ಲಿ ಅಲ್ಲಿ ಸಮತೋಲವನ್ನು ಸಾಧಿಸುವುದಕ್ಕಾಗಿ ದುಷ್ಟರನ್ನು ಶಿಕ್ಷಿಸುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ಆತ ಕಾರ್ಯವನ್ನು ಮಾಡ್ತಾ ಇದ್ದ ಹಾಗಾಗಿ ಈ ಸಮತೋಲನ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು ಅದು ನಾವು ಪ್ರಪಂಚದಲ್ಲಿ ಕಂಡುಕೊಳ್ತೇವೆ ಹಾಗಿರುವಾಗ ಮನುಷ್ಯ ಸುಖಿಯಾಗಿ ಇರಬೇಕಾದ್ರೆ ಮನುಷ್ಯ ತಾನು ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಒಳ್ಳೆಯ ರೀತಿಯಾಗಿ ಜೀವನವನ್ನು ನಡೆಸಿಕೊಂಡು ಹೋಗಬೇಕಾದರೆ ಇರುವ ಕಾಲವನ್ನೇ ತಮ್ಮದಾಗಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು ಕೆಟ್ಟ ಕಾಲವೂ ಬರ್ಬೋದು ಒಳ್ಳೆಯ ಕಾಲವೂ ಬರ್ಬೋದು ಒಳ್ಳೆಯ ಕಾಲ ಬಂದಾಗ ಮಾತ್ರ ನಾನು ಬದುಕ್ತೇನೆ ಜೀವನವನ್ನು ನಡೆಸ್ತೇನೆ ಅಂತೇಳಿದರೆ ಆಗಲಿಕ್ಕಿಲ್ಲ ಒಳ್ಳೆಯ ಕಾಲವನ್ನು ಕೆಟ್ಟ ಕಾಲವನ್ನು ಸಮತೋಲನದಿಂದ ನಡೆಸಿಕೊಂಡು ಹೋಗುವವನೇ ಜ್ಞಾನಿ ಆಗ್ತಾನೆ ಶ್ರೇಷ್ಠನಾಗ್ತಾನೆ ಹಾಗೆ ಒಳ್ಳೆಯ ಕಾಲ ಬರುತ್ತದೆಂಬುದು ಕೂಡ ನಾವು ಕಾಯ್ತಾ ಕುತ್ಕೊಳ್ಬಾರ್ದು ನಾವು ಇವತ್ತು ಒಳ್ಳೆಯ ಕಾಲ ಬಂತು ನಾನು ಎಲ್ಲ ಕಾರ್ಯಗಳನ್ನು ಮಾಡ್ತೇನೆ ಅಂತ ಕಾಯಲಿಕ್ಕೆ ಆಗಲಿಲ್ಲ ಆದರೆ ಕಾಲ ಅಂತ ಹೇಳುವಂಥದ್ದು ನಿರಂತರ ಒಳ್ಳೆಯ ಕಾಲವು ಕೆಟ್ಟ ಹಾಗೂ ಕೆಟ್ಟ ಕಾಲದಲ್ಲೂ ಕೂಡ ಬದುಕುವುದಕ್ಕೆ ಜೀವಿಸುವುದಕ್ಕೆ ಮನುಷ್ಯನಾದವನು ಕಲಿತುಕೊಳ್ಳಬೇಕಾದ್ದು ಆತನ ಪ್ರಾಜ್ಞತೆಯನ್ನು ಅಲ್ಲಿ ನಾವು ಕಾಣ್ಬೋದು ಆದ್ದರಿಂದ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಸರಿದೂಗಿಸಿಕೊಂಡು ಹೋಗುವುದೇ ಆ ಮನುಷ್ಯನ ಜೀವನ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಒಂದು ಕೆಟ್ಟ ದಿನ ಅಂತ ಹೇಳುವಂಥದ್ದು ಬರ್ತದೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅತ್ಯಂತ ಕೆಟ್ಟ ದಿನ ಅಯ್ಯೋ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಬಹಳಷ್ಟು ಕಟ್ಟದಾದಂಥ ದಿನ ಬರ್ತದೆ ಆದರೆ ನಾವು ಒಂದು ಕ್ಷಣ ಆಲೋಚನೆ ಮಾಡಬೇಕು ಈ ಕೆಟ್ಟ ದಿನ ಅಂತ ಹೇಳುವಂಥದ್ದು ಕೇವಲ ಇವತ್ತಿಗೆ ಮಾತ್ರ ಸೀಮಿತ ನಾಳೆಯ ದಿನ ಅಂತ ಹೇಳುವಂಥದ್ದು ತನಗೆ ಒಳ್ಳೆಯ ದಿನವಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಇದೆ ಹಾಗಿರುವಾಗ ನಾವು ಪ್ರಪಂಚದಲ್ಲಿ ಅಥವಾ ಈ ಸಮಾಜದಲ್ಲಿ ಕಾಣ್ತೇವೆ ಬಹಳಷ್ಟು ಜನರು ಬಂದಂಥ ಕಷ್ಟವನ್ನು ಸಹಿಸಲಿಕ್ಕೆ ಆಗದೆ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಈ ಥರ ಕೆಟ್ಟ ನಿರ್ಧಾರಕ್ಕೆ ಬರುವಂಥದ್ದು ಕಾಣ್ತೇವೆ ಅಂತಹ ಮನಸ್ಥಿತಿ ಉಳ್ಳವರು ಈ ಪ್ರವಚನವನ್ನು ಏನಾದರೂ ಅವರು ಕೇಳಿದರೆ ಅರ್ಥ ಮಾಡಿಕೊಳ್ಬೇಕು ಕೆಟ್ಟ ದಿನ ಅಂತೇಳುವಂಥದ್ದು ಯಾವತ್ತೂ ಶಾಶ್ವತ ಅಲ್ಲ ಅಥವಾ ಒಳ್ಳೆಯ ದಿನ ಅಂತೇಳುವಂಥದ್ದು ನಿರಂತರವಾಗಿ ಮನುಷ್ಯನಿಗೆ ಇರಲಿಕ್ಕೆ ಸಾಧ್ಯವಿಲ್ಲ ಕೆಟ್ಟದ್ದು ಒಳ್ಳೆಯದು ಅಂತೇಳುವಂಥದ್ದು ಅದು ನಿರಂತರವಾಗಿ ಬರ್ತದೆ ಭಗವಂತನಿಗೂ ಕೂಡ ಕೆಟ್ಟದ್ದು ಅಂತ ಹೇಳುವಂಥದ್ದು ನಾವು ಬಂದಿದ್ದೆ ನಾವು ಪುರಾಣ ಕಥೆಗಳನ್ನು ಕೇಳಿದಾಗ ಭಗವಂತ ಬಹಳಷ್ಟು ಕಷ್ಟಪಟ್ಟಿದ್ದಾನೆ ಸತ್ಯಹರಿಶ್ಚಂದ್ರನ ಕತೆ ಕೇಳಬೇಕು ನಲದಮೆಯಂತಿಯ ಕಥೆಯನ್ನು ಕೇಳಬೇಕು ಅವರೆಲ್ಲ ಪಟ್ಟ ಕಷ್ಟವು ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪವೂ ಬರಲಿಕ್ಕೆ ಸಾಧ್ಯವಿಲ್ಲ ಅಂಥ ಕಷ್ಟವನ್ನು ಅನುಭವಿಸಿ ಅವರು ಸೂರ್ಯ ಚಂದ್ರರಿರುವರೆಗೆ ತಮ್ಮ ಕೀರ್ತಿಯ ಪತಾಕೆಯನ್ನು ಹಾರಿಸಿದ್ದಾರೆ ಇವೆಲ್ಲವನ್ನು ನಾವು ಕೇಳಿಕೊಂಡಾಗ ನಮ್ಮ ಜೀವನದಲ್ಲಿ ಬರುವ ಆ ಕಷ್ಟ ಅಂತೇಳುವಂಥದ್ದು ಅದೇನು ಕಷ್ಟ ಅಲ್ಲ ಇದು ನಿರಂತರವೂ ಅಲ್ಲ ಎಂಬಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಇಲ್ಲಿ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಅಲ್ಲಿ ಒಂದು ಬಹಳ ವಿಶೇಷವಾದಂಥ ಒಂದು ಘಟನೆ ಯಕ್ಷಪ್ರಶ್ನೆ ಅಂತೇಳಿ ಯಕ್ಷ ಧರ್ಮರಾಜರನ್ನು ಕುರಿತು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾನೆ ಅದರಲ್ಲಿ ಅತ್ಯಂತ ಮುಖ್ಯವಾದ ಒಂದು ಪ್ರಶ್ನೆ ಅಂತ ಹೇಳಿದರೆ ಅಲ್ಲಿ ಆತ ಕೇಳುವಂಥದ್ದು ಪ್ರಪಂಚದಲ್ಲಿ ಅತ್ಯಂತ ಅಚ್ಚರಿವುಳ್ಳದ್ದು ಏನು ಅಂತ ಆಶ್ಚರ್ಯಕರವಾದದ್ದು ಏನು ಅತ್ಯಂತ ಆಗ ಅದಕ್ಕೆ ಧರ್ಮರಾಜ ಕೊಟ್ಟಂಥ ಉತ್ತರ ಬಹಳ ವಿಶೇಷ ಅದು ಎಂದಿಗೂ ಕೂಡ ಪ್ರಸ್ತುತ ಅಂದರೆ ಜನರು ಸಾಯುತ್ತಿರುವುದನ್ನು ನೋಡುತ್ತಿದ್ದರು ತಾನು ಮಾತ್ರ ಸಾಯುವುದಿಲ್ಲ ಅಂತ ನಾವು ಕಾಣ್ತೇವೆ ನಮ್ಮ ಅನೇಕ ನೆರೆಹೊರೆಗಳಲ್ಲಿ ಅಥವಾ ಎಲ್ಲೋ ನಾವು ಇಂಥವರು ಮರಣ ಹೊಂದಿದ್ರು ಈ ರೀತಿಯಾದಂಥ ವಾರ್ತೆಗಳನ್ನು ಕೇಳುತ್ತೇವೆ ನೋಡುತ್ತೇವೆ ಆದರೆ ಯಾರೂ ಕೂಡ ಅವರು ಸತ್ರು ಅಂತ ನಾವು ಮಾತ್ರ ತಿಳ್ಕೊಳ್ತೇವೆ ಹೋಗುತ್ತೆ ನಾವು ಕೂಡ ಮುಂದೊಂದು ದಿನ ಸಾಯುವವರು ಅಂತ ಯಾರ ಮನಸ್ಸಿಗೂ ಆ ಕ್ಷಣದಲ್ಲಿ ಬರುವುದಿಲ್ಲ ಬರ್ತದೆ ಬಂದರೂ ಕೂಡ ಅದನ್ನು ಗಂಭೀರವಾಗಿ ಯಾರು ಅದನ್ನು ತಿಳಿದುಕೊಳ್ಳುವುದಿಲ್ಲ ಅವರೆಲ್ಲರೂ ಸತ್ ಸಾಯ್ತಾರೆ ನಾನೊಬ್ಬ ಮಾತ್ರ ಬದುಕ್ತೇನೆ ಅಂದರೆ ಈ ಮಾಯೆಯ ಬಲೆಯ ಒಳಗೆ ಮನುಷ್ಯನು ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ಇದು ಮುಖ್ಯ ಕಾರಣ ನಾವು ಸ್ಮಶಾನ ವೈರಾಗ್ಯ ಅಂತ ಹೇಳ್ತೇವೆ ನಮ್ಮ ಸಂಬಂಧಿಕರೋ ಮಿತ್ರರು ಯಾರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಸ್ಮಶಾನಕ್ಕೆ ಹೋಗಿ ಅಲ್ಲಿ ದಹನ ಕ್ರಿಯೆಯನ್ನು ಮಾಡಿ ಮುಗಿಸುವಾಗ ಆ ಸಂದರ್ಭದಲ್ಲಿ ಬಹಳ ವೈರಾಗ್ಯಯುತವಾದಂಥ ಮಾತಾಡ್ತೇವೆ ಮನುಷ್ಯರ ಜನ್ಮ ಅಂತೇಳಿದರೆ ಇಷ್ಟೇ ಎಲ್ಲರೂ ಹೀಗೆ ನಾವು ಎಷ್ಟು ಮಾಡಿದರೂ ಅಷ್ಟೇ ಹೋಗುವಾಗ ಏನು ತೆಗೆದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಆದರೆ ಯಾವಾಗ ಸ್ಮಶಾನದ ಬಾಗಿಲಿನಿಂದ ಹೊರಕ್ಕೆ ಬಂದೆವು ಮಾಯೆಯ ಮುಸುಕು ನಮ್ಮನ್ನು ಮುಸುಕಿ ಬಿಡ್ತದೆ ಆಗ ಯಾರಾದರೂ ಅಲ್ಲಿ ಅವನ ಪರಿಚಯದವರು ಏನಾದರೂ ಒಂದು ಸಾಲವು ಮಾಡಿದ್ದರೆ ಓಹ್ ಹೇಗೂ ಇಲ್ಲಿವರೆಗೆ ಬಂದೆ ಅವನ ಹತ್ರ ಸಾಲ ವಾಪಸ್ಸು ಕೊಟ್ಟು ತೆಗೆದುಕೊಂಡು ಹೋಗುವುದು ಒಳ್ಳೆಯದು ಅಂತ ಹೇಳಿ ನಾವು ಆ ಚಿಂತನೆಗೆ ಒಳಪಡ್ತೇವೆ ಆ ಸ್ಮಶಾನ ವೈರಾಗ್ಯ ಅಂತ ಹೇಳುವಂಥದ್ದು ಹೊರಟು ಹೋಗ್ತದೆ ಅಂದರೆ ಇದರ ಅರ್ಥ ಮನುಷ್ಯ ಯಾವತ್ತೂ ಕೂಡ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲನಾಗಿದ್ದಾನೆ ಎಂಬುವುದು ಹಾಗಾಗಿ ಅಲ್ಲಿ ಶ್ರೀಕೃಷ್ಣನು ಕೂಡ ಅಲ್ಲಿ ಅರ್ಜುನನಿಗೆ ವಿಶೇಷವಾದಂಥ ವಿಚಾರವನ್ನು ಈ ಕುರಿತು ಹೇಳಿದ್ದಾನೆ ಏನೆಂದರೆ ಅದು ಬಹಳ ಅರ್ಥಗರ್ಭಿತವಾದಂಥ ಮಾತು ಭೌತಿಕ ದೇಹಗಳು ನಾಶವಾಗುತ್ತಿವೆ ನಿತ್ಯಾಸೋಕ್ತ ಶರೀರಣ ಅಂತ ಆತ್ಮನ ನಿತ್ಯ ಆತನಿಗೆ ಮರಣ ಇಲ್ಲ ಆದರೆ ಸಾವು ಹೇಳುವಂಥದ್ದು ದೇಹಕ್ಕೆ ಮಾತ್ರ ಹೊಸ ಬಟ್ಟೆಯನ್ನು ಅಂದರೆ ಹಳೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಹಾಕಿಕೊಂಡಾಗೆ ಇಷ್ಟೇ ಮರಣ ಅಂತೇಳುವುದನ್ನು ಅರ್ಥವಾಗುವಾಗೆ ಸುಲಲಿತವಾಗಿ ಜನರಿಗೆ ಹೇಳಿದ್ದಾನೆ ಆದರೂ ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲತೆಯನ್ನು ಪಡೆದಿದ್ದೇವೆಂಬುದು ಜನರ ಒಂದು ದಿನಚರಿಯಿಂದ ಅಥವಾ ಅವರ ಅನುಭವದಿಂದ ನಾವು ಕಾಣಲಿಕ್ಕೆ ಸಾಧ್ಯ ಅಂದರೆ ಇದನ್ನು ನಾವು ಈ ಪ್ರವಚನದಲ್ಲಿ ಹೇಳುವುದಾದರೆ ನಾವು ಯಾವುದಕ್ಕೂ ಸಮತೋಲನವನ್ನು ಸಾಧಿಸಿಕೊಳ್ಬೇಕಾದ್ರೆ ನಾವು ಹೆಚ್ಚು ದುಃಖಿತರೂ ಆಗಬಾರ್ದು ಹೆಚ್ಚು ಸಂತೋಷವನ್ನು ಪಡಬಾರ್ದು ಅಂದರೆ ಅದರ ಅರ್ಥ ಸುಖ ಬಂದಾಗ ಸುಖವೇ ಶಾಶ್ವತ ಅಂತ ತಿಳ್ಕೊಳ್ಬಾರ್ದು ಕಷ್ಟ ಬಂದಾಗ ಕಷ್ಟವೇ ಶಾಶ್ವತ ಅಂತ ತಿಳ್ಕೊಳ್ಬಾರ್ದು ಯಾಕೆ ತಿಳ್ಕೊಳ್ಬಾರ್ದು ಅಂತೇಳಿದರೆ ಅದಕ್ಕೂ ಮಂಕು ತಿನ್ನ ತಿಮ್ಮ ಅಂತೇಳುವವರು ಒಂದು ಕವನವನ್ನು ಅಥವಾ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಸತ್ತನೆಂದೆನಬೇಡ ಸೋತನೆಂದೆನಬೇಡ ಬತ್ತಿ ತೆನ್ನೊಳು ಸತ್ವದೂಟ ಎನಬೇಡ ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೇರೇರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ ಅಂದರೆ ಇದನ್ನು ನಾವು ಬಹಳಷ್ಟು ವಿಚಾರ ಮಾಡಿದಾಗ ಇದನ್ನು ಅರ್ಥ ಮಾಡಿಕೊಂಡಾಗ ಏನು ಅಂದರೆ ಈ ಸಾವು ಬದುಕಿನ ಚಕ್ರವನ್ನು ಇದು ಅದ್ಭುತವಾಗಿ ನಿರೂಪಿಸ್ತದೆ ಅದನ್ನು ಬೇಕಾದರೆ ಸುಖ ಕಷ್ಟ ಅಂತಲೂ ನಾವು ಬೇಕಾದರೆ ಅರ್ಥ ಮಾಡಿಕೊಳ್ಬೋದು ಮನುಷ್ಯನ ಜೀವನದಲ್ಲಿ ಕೇವಲ ಸಾವು ಬದುಕು ಮಾತ್ರ ಅಲ್ಲ ಅದರ ಮಧ್ಯದಲ್ಲಿ ಸುಖ ಕಷ್ಟಗಳೇ ಬಹಳಷ್ಟು ಬರುವಂಥದ್ದು ಅದರ ಬಗ್ಗೆ ನಾವು ಚಿಂತನೆಯನ್ನು ನಡೆಸುವಂಥದ್ದು ಹೋರಾಟವನ್ನು ನಡೆಸುವಂಥದ್ದು ಹಾಗಾದರೆ ಅದು ಏನು ಅಂದರೆ ನಾನು ಸೋತೆಗೆಂದು ಜೀವನದಲ್ಲಿ ನಿರಾಶೆಗೊಳ್ಬೇಡ ಯಾರು ಕೂಡ ನಾನು ಅಯ್ಯೋ ನಾನು ಸೋತೆ ಇನ್ನೂ ನನ್ನಿಂದ ಕೈಲಿ ಆಗಲಿಕ್ಕಿಲ್ಲ ಎಂಬಂಥ ಮನಸ್ಥಿತಿ ಬರ್ಬೋದು ಆದರೆ ಅದೇ ಕೊನೆಯದಲ್ಲ ಅದಕ್ಕೆ ನಿರಾಶೆಗೊಳ್ಳಬೇಡ ಹೆದರಬೇಡ ಹಾಗೆ ಸಾವಿಗೂ ಕೂಡ ಹೆದರಬೇಡ ಅಂದರೆ ಸಾಗರದ ಅಲೆಗಳು ಇಳಿದು ಶಾಂತವಾದ ಬಳಿಕ ಒಮ್ಮೆ ಆ ಶ್ ಮತ್ತೆ ಪುನಃ ಹೊಸ ಹೊಸ ಅಲೆಗಳು ಬರ್ತವೆ ಆ ಅಲೆಗಳು ಸುಖದ್ದಾಗಿರ್ಬೋದು ಅಥವಾ ಕಷ್ಟದ್ದೇ ಆಗಿರ್ಬೋದು ಅದನ್ನು ಎದುರಿಸಲಿಕ್ಕೆ ನಾವು ಮಾನಸಿಕವಾದಂಥ ಸಿದ್ಧತೆಯನ್ನು ಅಲ್ಲಿ ಎದುರು ನೀಡಬೇಕಾಗ್ತದೆ ಹಾಗೆ ಜಾತಸ್ಯ ಮರಣ ಹುಟ್ಟಿದವ ಮರಣವನ್ನು ಹೊಂದಲೇಬೇಕಾಗ್ತದೆ ಮರಣಿಸಲೇಬೇಕಾಗ್ತದೆ ಹಾಗೆ ಸಂಸ್ಕಾರಗಳ ಶೇಷವಿದ್ದರೆ ಅವನು ಮಾಡಿದಂಥ ಕರ್ಮಗಳ ಫಲ ಅಂತೇಳುವಂಥದ್ದು ಆ ಶೇಷ ಅವಸ್ಥೆಯಲ್ಲಿ ಇದ್ದರೆ ಆತ ಮತ್ತೆ ಹುಟ್ಟಿ ಬರಬೇಕು ಅದನ್ನು ಕಳೆಕೊಳ್ಳುವುದೇ ಅಲ್ಲಿ ಸಮತೋಲನ ಅಂದರೆ ನಾವು ಮಾಡಿದ ಒಳ್ಳೆಯ ಫಲವೇ ಆಗಿರಲಿ ಕೆಟ್ಟ ಫಲವೇ ಆಗಲಿ ಅದು ಉಳಿಯದಂತೆ ನಿಶೇಷವಾಗಿ ನೋಡಿಕೊಳ್ಳುವಂಥದ್ದೇ ಜೀವನದಲ್ಲಿ ಸಮತೋಲವನ್ನು ನಾ ಸಾಧಿಸುವುದಕ್ಕೆ ಮುಖ್ಯವಾಗಿ ಇರುವಂತಹ ಒಂದು ಸೂತ್ರ ಇದನ್ನು ಬಹಳಷ್ಟು ಅರ್ಥ ಮಾಡಿಕೊಳ್ಬೇಕು ಅದು ನಾವು ಈಗಲೇ ಹೇಳಿದರೆ ಎಲ್ರಿಗೂ ಒಂದೇ ಮಾತಿನಲ್ಲಿ ಅರ್ಥ ಆಗಲಿಕ್ಕಿಲ್ಲ ಅಂದರೆ ಅದರ ಅರ್ಥ ಏನಂದರೆ ನಾವು ಒಳ್ಳೆಯದನ್ನು ಮಾಡ್ತೇವೆ ಪುಣ್ಯವನ್ನು ಸಂಪಾದಿಸ್ತೇವೆ ಎಲ್ಲರೂ ಹೇಳುವುದು ಪುಣ್ಯ ಸಂಪಾದಿಸಬೇಕು ಅಂತ ಆ ಪುಣ್ಯ ಅಂತ ಹೇಳುವಂಥದ್ದು ಮನುಷ್ಯನ ಜೀವನದಲ್ಲಿ ಅಲ್ಲಿ ಉಳಿಬಾರ್ದು ಕೆಟ್ಟ ಫಲ ಹೇಳುವಂಥದ್ದು ಮನುಷ್ಯನಲ್ಲಿ ಇರಬಾರ್ದು ಆ ರೀತಿಯ ಸ್ಥಿತಿಯಲ್ಲಿ ಆತ ಮರಣವನ್ನು ಹೊಂದಿದರೆ ಮತ್ತೆ ಹುಟ್ಟಿ ಬರುವಂಥ ಅವಸ್ಥೆ ಅವನಿಗೆ ಇರುವುದಿಲ್ಲ ಯಾಕಂದರೆ ಪುಣ್ಯವನ್ನು ಮಾಡಿರುವುದಿಲ್ಲ ಪಾಪವನ್ನು ಮಾಡಿರುವುದಿಲ್ಲ ಆಗ ಅವನಿಗೆ ಮರಣದ ನಂತರ ಹುಟ್ಟಿನ ಭಯ ಅಂತ ಹೇಳುವಂಥದ್ದು ಇಲ್ಲ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಅದನ್ನು ಸಮರ್ಥವಾಗಿ ಎದುರಿಸಿಕೊಂಡು ಭರವಸೆಯೊಂದಿಗೆ ಮುಂದುವರೆಯುವುದು ಪ್ರಬುದ್ಧತೆಯ ಬೆಳೆಸಿಕೊಳ್ಳುವುದು ಅದು ಮುಖ್ಯವಾಗಿ ಮನುಷ್ಯನ ಲಕ್ಷಣವಾಗಬೇಕು ಇದೇ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಆಗಿರುತ್ತದೆ ಹಾಗೆ ಸರಿಯಾಗಿ ಈ ಸಮಸ್ಯೆ ಅಂತೇಳುವಂಥದ್ದು ಬರ್ತದೆ ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಇಲ್ಲ ಅಂತಲ್ಲ ಆದರೆ ಆ ಪರಿಹಾರವನ್ನು ಕಂಡುಕೊಳ್ಳುವಂಥ ತಾಳ್ಮೆ ಮತ್ತು ಜಾಣ್ಮೆಯನ್ನು ಕೂಡ ಮನುಷ್ಯ ತನ್ನ ಜೀವನದಲ್ಲಿ ಬೆಳೆಸಿಕೊಳ್ಬೇಕಾಗ್ತದೆ ಸರಿಯಾಗಿ ನಾವು ಸಮತೋಲನ ಅಂತ ಹೇಳ್ತೇವೆ ಸಮತೋಲನ ಅಂತ ಹೇಳಿದರೆ ನಾವು ಸರಿಯಾಗಿ ನಿಂತುಕೊಳ್ಳುವುದು ಓಡಾಡುವುದು ಈ ರೀತಿಯಾದ್ದು ಕೂಡ ಅದು ಸಮತೋಲನವನ್ನು ಸಾಧಿಸಿದ ನಂತರ ಒಂದು ಸಣ್ಣ ಮಗು ಪುಟ್ಟ ಮಗು ನಿಂತುಕೊಳ್ಳಿಕ್ಕೆ ಅದು ಪಡುವ ಕಷ್ಟ ಎಷ್ಟೆಂಬುದನ್ನು ನಾವು ಕಣ್ಣಾರೆ ನೋಡ್ತೇವೆ ಎಷ್ಟು ಸಾರಿ ಬೀಳ್ತದೆ ಎಷ್ಟು ಸರ್ತಿ ಅದು ತೊಂದರೆಯನ್ನು ಅನುಭವಿಸ್ತದೆ ಅಂದರೆ ಆ ಸಮತೋಲನೆಯನ್ನು ಸಾಧಿಸುವುದಕ್ಕೂ ಬಹಳ ಕಷ್ಟ ಇದೆ ಸಾಧಿಸಿದ ನಂತರ ಅದೊಂದು ವಿಷಯವೇ ಅಲ್ಲ ಅದೊಂದು ಕಷ್ಟವೇ ಅಲ್ಲ ಅಂತ ಮನಸ್ಸಿಗೆ ಬರ್ಬೋದು ಹಾಗೆ ನಡೆಯುವಾಗ ಸಮತೋಲನವನ್ನು ಸಾಧಿಸಬೇಕು ಎಷ್ಟು ಎಂಬುದನ್ನು ನಾವು ಆ ಮಗುವನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ ಹಾಗಾದರೆ ಕುಳಿತುಕೊಳ್ಳುವಾಗ ನಿಂತುಕೊಳ್ಳುವಾಗ ನಡೆಯುವಾಗ ಓಡಾಡುವಾಗ ಸಾಧಿಸುವಂಥ ಸಮತೋಲನವೇ ಅದು ಮುಖ್ಯವಾದ ಸಮತೋಲನ ಅಲ್ಲ ಹಾಗಾದರೆ ಮನುಷ್ಯನಲ್ಲಿ ಸಮತೋಲನ ಅಂತ ಹೇಳುವಂಥದ್ದು ಹೇಗಿರಬೇಕು ಅಂದರೆ ಮನುಷ್ಯರಿಗೆ ಮುಖ್ಯವಾಗಿ ಬೇಕಾಗಿರುವುದು ಆಲೋಚನೆಯಲ್ಲಿ ಬುದ್ಧಿಯಲ್ಲಿ ಮತ್ತು ಭಾವನೆಯಲ್ಲಿ ಅವನು ಸಮತೋಲನವನ್ನು ಸಾಧಿಸಬೇಕು ಇದು ಬಹಳ ಮುಖ್ಯ ಯಾಕಂದರೆ ಯೋಚನೆ ಅನ್ನುವುದು ಕೇವಲ ಸ್ವಾರ್ಥಕ್ಕಾಗಿರ್ಬೋದು ನಾವು ದಿನನಿತ್ಯ ಬೆಳಿಗ್ಗೆ ಎದ್ದು ಯೋಚನೆ ಮಾಡ್ತೇವೆ ಇವತ್ತು ಯಾವ ರೀತಿ ಧನ ಸಂಪಾದನೆ ಮಾಡ್ಬೋದು ಯಾವ ರೀತಿ ನನ್ನ ಸುಖಕ್ಕಾಗಿ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ತೇವೆ ಆ ಯೋಚನೆ ಮಾಡುವುದು ತಪ್ಪಲ್ಲ ಆದರೆ ಆತನ ಯೋಚನೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಇನ್ನೊಬ್ಬರಿಗೆ ಹಾನಿಯಾಗದಂತೆ ನಾವು ಧನವನ್ನು ಅಥವಾ ಸಂಪತ್ತನ್ನು ಸಂಪಾದಿಸಬೇಕು ಆ ರೀತಿಯಾದಂಥ ಯೋಚನೆಯನ್ನು ಮಾಡಬೇಕು ಇದರಿಂದ ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡುವ ಯೋಚನೆಯನ್ನು ನಾವು ಮಾಡಬೇಕು ಹಾಗೆಯೇ ಬುದ್ಧಿ ಎನ್ನುವುದು ಮನುಷ್ಯನಲ್ಲಿ ಎರಡು ರೀತಿಯಾಗಿರ್ತದೆ ಒಂದು ಸುಬುದ್ಧಿ ಮತ್ತೊಂದು ದುರ್ಬುದ್ಧಿ ಇದರ ಬ್ಯಾಲೆನ್ಸ್ ಅಥವಾ ಇದರ ಸಮತೋಲನೆಯನ್ನು ನಾವು ಮಾಡಿಕೊಳ್ಬೇಕು ಹೇಗೆ ದುರ್ಬುದ್ಧಿ ಇರುವುದರಿಂದ ತಾನು ಹಾಳಾಗುವುದಲ್ಲದೆ ಇನ್ನೊಬ್ಬರನ್ನೂ ನಾವು ಹಾಳು ಮಾಡ್ತೇವೆ ಕೆಟ್ಟ ಮನುಷ್ಯರಿಂದ ಆತನೂ ಕೆಡ್ತಾನೆ ಇನ್ನೊಬ್ಬರನ್ನು ಕೆಡುಕಿಗೆ ತುತ್ತಾಗುವಂತೆ ಮಾಡ್ತಾನೆ ಹಾಗಾಗಿ ಈ ಬುದ್ಧಿ ಅಂತ ಹೇಳುವಂಥದ್ದು ನಾವು ಸಮತೋಲನವನ್ನು ಸಾಧಿಸಿದಾಗ ಅಲ್ಲಿ ನಮ್ಮ ಬುದ್ಧಿ ಅಂತ ಹೇಳುವಂಥದ್ದು ಒಳ್ಳೆಯದೇ ಆಗಿರಬೇಕು ಹಾಗೆ ಸಮಾಜ ದೇಶ ಪರಿಸರ ಎಲ್ಲವನ್ನು ಕೆಡಿಸದಂತೆ ಆತನ ಬುದ್ಧಿ ಇರಬೇಕು ಆ ರೀತಿ ಆತ ಮನಸ್ಸನ್ನು ಸಿದ್ಧಗೊಳಿಸಿಕೊಂಡು ಇರಬೇಕು ಇನ್ನು ಭಾವನೆ ಅಂತ ಹೇಳುವಂಥದ್ದು ಅದೂ ಕೂಡ ಬಹಳ ಮುಖ್ಯ ಇದು ಕೂಡ ಸಮತೋಲನವನ್ನು ಸಾಧಿಸಬೇಕು ಮನುಷ್ಯನಿಗೆ ಭಾವನೆ ಅಂತೇಳುವಂಥದ್ದು ಬಹಳ ಮುಖ್ಯ ಭಾವನಾತ್ಮಕ ಜೀವಿ ಅಲ್ಲದವನು ಭಾವನೆಯೇ ಇಲ್ಲದಿದ್ದವನು ಆತ ಜೀವಂತ ಶವ ಇದ್ದ ಹಾಗೆ ಅವನಿಗೆ ಭಾವನೆಯೇ ಇಲ್ಲ ಒಂದು ಗೊಂಬೆ ನಾವು ನಿಲ್ಲಿಸಿರ್ತೇವೆ ಅದಕ್ಕೆ ಯಾವುದೇ ರೀತಿಯಾದಂಥ ಭಾವನೆ ಇಲ್ಲದಿದ್ದರೆ ಅದು ಇದ್ದ ಹಾಗೆ ಇರ್ತದೆ ಹಾಗೆ ಮನುಷ್ಯನಿಗೆ ಭಾವನೆ ಅಂತ ಹೇಳುವಂಥದ್ದು ಕೂಡ ಅತ್ಯಂತ ಮುಖ್ಯವಾಗುತ್ತದೆ ಹಾಗೆ ಈ ರೀತಿಯಾದಂಥ ಸಮತೋಲನವನ್ನು ನಾವು ಕಳೆದುಕೊಂಡರೆ ಜೀವನದಲ್ಲಿ ನಾವು ಕಷ್ಟವನ್ನು ಪಡಬೇಕಾಗ್ತದೆ ಒಟ್ಟಾರೆಯಾಗಿ ಶರೀರ ಭಾವನೆ ಮನಸ್ಸು ಇವೆಲ್ಲ ಸಮತೋಲನದಲ್ಲಿ ಇದ್ದಾಗ ಈ ಮೂರು ಶರೀರವು ಸಮತೋಲನದಲ್ಲಿ ಇರಬೇಕು ಇಲ್ಲದೇ ಆಗುವುದಿಲ್ಲ ಹಾಗೆ ಬುದ್ಧಿ ಅಂತ ಹೇಳುವಂಥದ್ದು ಇರಬೇಕು ಆಲೋಚನೆ ಅಂತೇಳುವಂಥದ್ದು ಇರಬೇಕು ಇವು ಎಲ್ಲವೂ ಸರಿ ಇದ್ದಾಗ ಮನುಷ್ಯನ ಜೀವನದಲ್ಲಿ ಸಮತೋಲನದಿಂದ ಆತ ಮುಂದುವರಿಲಿಕ್ಕೆ ಸಾಧ್ಯ ಉಂಟು ಹಾಗೆ ಕತ್ತಲಿಂದ ಕತ್ತಲನ್ನು ಓಡಿಸಲಿಕ್ಕಾಗುವುದಿಲ್ಲ ಹಾಗಾದರೆ ಕತ್ತಲನ್ನು ಓಡಿಸುವಂಥದ್ದು ಯಾಕೆ ಅಲ್ಲಿ ಬೆಳಕು ಬೇಕು ಅಗಾಧವಾದಂಥ ಕತ್ತಲಲ್ಲಿ ಇದ್ದರೂ ಕೂಡ ಒಂದು ಸಣ್ಣ ಬೆಳಕಿನ ಕಿಡಿ ಕೂಡ ಅಲ್ಲಿ ಆ ಕತ್ತಲನ್ನು ಹೊಡೆದೋಡಿಸುವಂಥ ಶಕ್ತಿಯನ್ನಿರ್ತದೆ ಹಾಗೆ ದ್ವೇಷದಿಂದ ದ್ವೇಷವನ್ನು ಹೋಗಲಿ ಸಾಧ್ಯ ಇಲ್ಲ ನಾವು ಜೀವನದಲ್ಲಿ ಅನೇಕ ಕಾರಣಗಳಿಂದ ಇನ್ನೊಬ್ಬರನ್ನು ದ್ವೇಷಿಸ್ತೇವೆ ಅದು ಬೇಕಾದರೆ ವೃತ್ತಿಯ ಕಾರಣಕ್ಕಿರಲಿ ನಾನು ಅದಕ್ಕೆ ಕಾರಣವೇ ಬೇಕು ಅಂತಿಲ್ಲ ಬಹಳಷ್ಟು ಕಾರಣಗಳಿರ್ಬೋದು ಆದರೆ ನಾವು ಇಲ್ಲಿ ಕಲಿತುಕೊಳ್ಬೇಕು ದ್ವೇಷದಿಂದ ದ್ವೇಷವೇ ಹೆಚ್ಚಾಗುತ್ತದೆ ಹೊರತು ಅಲ್ಲಿ ಆ ದ್ವೇಷದಿಂದ ಅಲ್ಲಿ ಕೊಲೆಯೂ ಆಗಬಹುದು ಅದರಲ್ಲೂ ಪರ್ಯಾವಸಾನ ಹೊಂದಬಹುದು ಅದಕ್ಕಾಗಿ ನಾವು ಯಾರನ್ನಾದರೂ ನಾವು ದ್ವೇಷಿಸಲಿಕ್ಕೆ ಹೋಗಬಾರ್ದು ಅದರ ಬದಲಾಗಿ ಪ್ರೀತಿಸಿದರೆ ಅಲ್ಲಿ ಆ ದ್ವೇಷ ಹೇಳುವಂಥದ್ದು ಹೊರಟು ಹೋಗ್ತದೆ ಇಬ್ಬರಲ್ಲೂ ಬಾಂಧವ್ಯ ಅಂತ ಹೇಳುವಂಥದ್ದು ಅಲ್ಲಿ ಬೆಸೆದು ಅಲ್ಲಿ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಲಿಕ್ಕೆ ಅದೂ ಕೂಡ ಕಾರಣವಾಗ್ತದೆ ನಾವು ದ್ವೇಷಕ್ಕೆ ಹೃದಯದಲ್ಲಿ ಜಾಗವನ್ನು ಕೊಟ್ಟರೆ ಅದು ನಮ್ಮನ್ನೇ ಸುಡುತ್ತದೆ ಎಂಬಂಥ ಜ್ಞಾನ ನಮಗೆ ಬೇಕು ಹಾಗೆ ನಮ್ಮ ಸಮತೋಲನವನ್ನು ಕೂಡ ಅದು ಹಾಳು ಮಾಡುತ್ತದೆ ಹಾಗಾಗಿ ಅಂತಹ ಶಕ್ತಿ ಇಲ್ಲಿ ಕೋಪಕ್ಕೂ ಕೂಡ ಇದೆ ನಾವು ಕೋಪಿಷ್ಟರಾಗಬಾರ್ದು ಕೋಪಿಷ್ಟರಾದಾಗ ನಮ್ಮ ದೇಹದ ಸಮತೋಲನವನ್ನೇ ಕಡ್ಕೊಳ್ತೇವೆ ಅವನು ಏನು ಮಾತಾಡ್ತಾನೆ ಏನು ಹೇಳ್ತಾನೆ ಎಂಬುದೇ ಆತನಿಗೆ ಗೊತ್ತಿರುವುದಿಲ್ಲ ಆದ್ದರಿಂದ ಮನುಷ್ಯ ಮುಖ್ಯವಾಗಿ ಕೋಪ ಅಂತ ಹೇಳುವಂಥದ್ದು ಇರಬೇಕು ಆದರೆ ಅದು ನಮ್ಮ ಕೈಯಲ್ಲಿ ಅಥವಾ ನಮ್ಮಲ್ಲಿ ಹತೋಟಿಯಲ್ಲಿರಬೇಕು ಹಾಗೆ ಅದು ತನ್ನ ಮಿತಿ ಮೀರಿದಂತಹ ಕೋ ಕೋಪ ಅಂತೇಳುವಂಥದ್ದು ಯಾರಲ್ಲೂ ಇರಬಾರ್ದು ಹಾಗೆ ನಾವು ನಮ್ಮ ಬದುಕು ಸಮಾಜ ಉದ್ಧಾರಗಳ ಕುರಿತು ಯೋಚನೆ ಮಾಡುವುದಾದರೆ ಯಾರನ್ನು ದ್ವೇಷಿಸೋದಕ್ಕೆ ನಾವು ಸಮಯವನ್ನು ಹಾಳು ಮಾಡಬಾರ್ದು ನಾವು ಯಾಕೆ ಸಮಯವನ್ನು ಹಾಳು ಮಾಡಬಾರ್ದು ಅಂದರೆ ನಾವು ಏನಾದರೂ ಮನುಷ್ಯ ಜನ್ಮ ಅಂತೇಳುವಂಥದ್ದೇ ಬಹಳ ದುರ್ಲಭ ಮಾನವನಾಗಿ ಹುಟ್ಟಿದಾಗ ದ್ವೇಷ ಅಸೂಯೆ ಕೆಟ್ಟ ಕೆಲಸ ಇತ್ಯಾದಿಗಳಿಗೆ ನಾವು ಮನಸ್ಸು ಮಾಡಿದರೆ ಮನುಷ್ಯನಾಗಿ ಹುಟ್ಟಿಗೇನು ಪ್ರಯೋಜನ ಹಾಗಾದರೆ ನಮ್ಮ ಏನಿರಬೇಕು ಏನಾದರೂ ನಾನು ಹುಟ್ಟಿದ ಮೇಲೆ ನನ್ನ ಸತ್ತ ನಂತರವೂ ನನ್ನ ಹೆಸರು ಇರುವ ಹಾಗೆ ಅಂದರೆ ಸತ್ತ ನಂತರವೂ ನಾನು ಬದುಕಿದ ಹಾಗೆ ಇರುವಂತಹ ಕಾರ್ಯವನ್ನು ಮಾಡಬೇಕು ಈ ರೀತಿಯಾದಂತಹ ಚಿಂತನೆಯನ್ನು ಮಾಡಬೇಕು ಹಾಗೆ ಈ ಅದನ್ನು ದ್ವೇಷವನ್ನು ತಲೆಯಿಂದ ಕಿತ್ತು ಹಾಕಿ ದ್ವೇಷವನ್ನು ಮರೆತು ಮುಂದಕ್ಕೆ ಹೋಗಬೇಕು ಯಾವತ್ತು ಮತ್ತೆ ಹಿಂತಿರುಗಿ ನೋಡದಂತೆ ನಾವು ನೋಡಬೇಕು ಗಾಯವನ್ನು ಆಗಲಿಕ್ಕೆ ನಾವು ಬಿಡಬೇಕು ಒಂದು ಗಾಯ ಆಗ್ತದೆ ಗುಣ ಆಗಲಿಕ್ಕೆ ಅದಕ್ಕೆ ಬೇಕಾದ ಮುಲಾಮ್ ಹಚ್ಚಬೇಕು ಇಲ್ಲ ಗಾಯ ತುರಿಸ್ತದಂತ ತುರಿಸ್ತಾ ಇದ್ದರೆ ಆ ಗಾಯ ಯಾವತ್ತೂ ಅದು ಗುಣ ಆಗಲಿಕ್ಕೆ ಸಾಧ್ಯವಿಲ್ಲ ಹಾಗೆ ದ್ವೇಷ ಕೂಡ ಅಷ್ಟೇ ನಾವು ದ್ವೇಷವನ್ನು ಹೆಚ್ಚಿಸಿದಟ್ಟು ಆ ಗಾಯಕ್ಕೆ ಗುಣ ಆಗದಿದ್ದಾಗೆ ನಾವು ಹೇಗೆ ಕರಿತೇವೋ ಅದೇ ರೀತಿಯಾದಂತಹ ದ್ವೇಷವು ಕೂಡ ಹೆಚ್ಚುತ್ತದೆ ಸಮತೋಲನವೆಂದರೆ ದೇವರ ಪ್ರಾರ್ಥನೆಗೆಂದು ದೇವರ ಮುಂದೆ ಕುಳಿತಾಗ ಅದು ಎಷ್ಟೇ ಹೊತ್ತಾದರೂ ದೇವತೆಯ ಪ್ರಾರ್ಥನೆಯ ಚಿಂತನೆ ಹೊರತುಪಡಿಸಿ ಮನಸ್ಸಿಗೆ ಯಾವುದೇ ವಿಚಾರಗಳು ಮನಸ್ಸಿಗೆ ಬರಬಾರ್ದು ಬೇರೆ ಲೌಕಿಕ ವಿಚಾರಗಳು ಬರಬಾರ್ದು ಅಂತಹ ಒಂದು ಸ್ಥಿತಿಯು ಮನುಷ್ಯ ಪಡೆದಂತಾದರೆ ಆತ ಸಮತೋಲನವನ್ನು ಸಾಧಿಸಲಿಕ್ಕೆ ಅಲ್ಲಿ ಸಾಧ್ಯ ಉಂಟು ನಮ್ಮ ಬದುಕಿನಲ್ಲಿ ದ್ವೈತ್ಯ ಸ್ಥಿತಿಯನ್ನು ಮೀರಿದಾಗ ಭೌತಿಕತೆಯ ಮಿತಿಯನ್ನು ದಾಟಿದಾಗ ಭೌತಿಕತೆಯ ಆಚಿನ ಯಾವುದೋ ಒಂದು ಜೀವಂತ ಸತ್ಯವಾಗುತ್ತದೆ ಆಗ ನಮಗೆ ಒಂದೇ ಕಣ್ಣು ಇರುತ್ತದೆ ಒಂದೇ ಕಣ್ಣು ಇರುವುದರಿಂದ ಎಲ್ಲವನ್ನು ನಾವು ಒಂದೇ ರೀತಿಯಾಗಿ ನೋಡಲು ಸಾಧ್ಯ ಆಗ ಎಲ್ಲವೂ ಕೂಡ ಸ್ವ ಪರಿಪೂರ್ಣವಾಗಿ ಸಮತೋಲನಲ್ಲಿರುತ್ತದೆ ಎರಡು ಕಣ್ಣುಗಳಿಂದ ಎರಡು ದೃಶ್ಯಗಳನ್ನು ನೋಡಲಿಕ್ಕೆ ಸಾಧ್ಯ ಉಂಟು ಆದರೆ ಅವೆಲ್ಲವನ್ನು ಮೀರಿ ನಾವು ಒಂದೇ ದೃಷ್ಟಿಯಲ್ಲಿ ನೋಡಿದಾಗ ನಮಗೆ ಎಲ್ಲವೂ ಕೂಡ ಅದು ಸಮತೋಲನವನ್ನು ಸಾಧಿಸುವಂಥ ಸ್ಥಿತಿಗೆ ಬರ್ತದೆ ಸಮತೋಲನಕ್ಕಾಗಿ ನಾವು ಕಷ್ಟಪಡಬೇಕಾಗಿಲ್ಲ ಅಸ್ತಿತ್ವವೇ ಒಂದು ಸಮತೋಲನ ನಾನು ಪೀಠಿಕೆಯಲ್ಲಿ ಹೇಳಿದಾಗೆ ಈ ಪ್ರಪಂಚ ಅಂತೇಳುವಂಥದ್ದು ಸೃಷ್ಟಿಯಾದದ್ದೇ ಸಮತೋಲನ ಸ್ಥಿತಿಯಲ್ಲಿ ಸಮತೋಲನ ಅಂತ ಅಂತೇಳುವಂಥ ತಪ್ಪಿದರೆ ಈ ಪ್ರಪಂಚವೇ ಇರಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ನಾನು ನೀವು ಇಲ್ಲವೂ ಈ ಪ್ರಪಂಚ ಎಲ್ಲವೂ ಇರುವಂಥದ್ದು ಈ ಸಮತೋಲನದ ಸ್ಥಿತಿಯಲ್ಲಿ ಪ್ರಕೃತಿಯು ಅಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ತದೆ ಏನಾದರೂ ಅದು ಹೆಚ್ಚು ಕಡಿಮೆ ಪ್ರಪಂಚದಲ್ಲಿ ಆದರೆ ತಾನೇ ಸಮತೋಲನವನ್ನು ಕಾಪಿಕೊಂಡು ಕಾಪಾಡಿಕೊಂಡು ಈ ಪ್ರಪಂಚವನ್ನು ರಕ್ಷಿಸುತ್ತಾ ಮುಂದುವರಿತದೆ ಹಾಗಾಗಿ ಈ ಪ್ರವಚನವನ್ನು ಕೇಳಿದಂಥ ನೀವು ಕೂಡ ಅಲ್ಪ ವಿಚಾರವನ್ನು ಹೇಳಿದರೂ ಕೂಡ ಇದರ ಆಂತರ್ಯವನ್ನು ನೀವು ಅರಿತುಕೊಂಡು ಜೀವನದಲ್ಲಿ ಸಮತೋಲನವನ್ನು ಸಾಧಿಸಿಕೊಂಡಾಗ ನೀವು ಕೂಡ ಸುಖ ಸಂತೋಷದಿಂದ ಜೀವನವನ್ನು ಮುನ್ನಡೆಸಬಹುದು ಹಾಗೆ ಕೇಳಿದಂಥ ನಿಮಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ ಓಂ ತಸ್ಸ